ಸ್ವಾಗತ ಒಂದು ನಿಮಿಷ ಯೇಸುವಿನೊಂದಿಗೆ. ಇವತ್ತಿನ ವೇದ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 3:11-13. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದಿದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ, ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ಯೇಸು ನಿಕೋದೇವನಿಗೆ ಹೀಗೆ ಹೇಳಿದನು: ಅಹಂಕಾರ, ಅರಿವಿಲ್ಲದೆ ಇರುವುದು ಮತ್ತು ಅಪನಂಬಿಕೆ ಇವು ಮನುಷ್ಯನು ರೂಪಾಂತರ ಹೊಂದಲು ಮತ್ತು ದೇವರ ಮಗನಲ್ಲಿರುವ ರಕ್ಷಣೆಯ ಶಕ್ತಿಯನ್ನು ಹೊಂದಲು ಅಡ್ಡಿಯಾಗಿವೆ. ಸತ್ಯವನ್ನು ತಿಳಿದಿರುವುದು ಬೇರೆ, ಸತ್ಯಕ್ಕೆ ಸಮರ್ಪಿಸಿಕೊಳ್ಳುವುದು ಬೇರೆ. ಅನೇಕ ಸಾರಿ ನಮ್ಮ ನಿಯಮಗಳು, ಸಂಪ್ರದಾಯಗಳು ಇದಕ್ಕೆ ಅಡ್ಡಿ ಬರುತ್ತವೆ. ಯೇಸುಕ್ರಿಸ್ತನು ಪರಲೋಕದ ವಿಷಯವಾಗಿ ಹೇಳಿದ್ದೆಲ್ಲ ನಿಜವಾಗಿತ್ತು. ಯಾಕೆಂದರೆ ಆತನು ಅಲ್ಲಿಂದಲೇ ಬಂದವನು ಮತ್ತು ಅವುಗಳನ್ನು ಕಣ್ಣಾರೆ ಕಂಡವನಾಗಿದ್ದನು. ನಿಕೋದೇಮನಿಗೆ ಜ್ಞಾನವಿತ್ತು, ಆದರೆ ಭರವಸೆ ಇರಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14:23 ಹೀಗೆ ಹೇಳುತ್ತದೆ: ಆದುದರಿಂದ ನಂಬಿಕೆಯೇ ನಮಗೆ ಭರವಸೆಯನ್ನು ಕೊಡುತ್ತದೆ. ಅದನ್ನೇ ನಿಕೋದೇಮನು ಎದುರು ನೋಡುತ್ತಿದ್ದನು. ಯೇಸುಕ್ರಿಸ್ತನ ಜೊತೆ ಅನ್ಯೋನ್ಯತೆ ಅಥವಾ ಸಂಬಂಧ ಇಟ್ಟುಕೊಳ್ಳದೆ ದೇವರ ಮೇಲೆ ನಂಬಿಕೆ ಇಡಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. ಈತನ ವಾಕ್ಯಗಳು ನಿಮ್ಮನ್ನು ಪುನಶ್ಚೇತನ ಮಾಡಲು ಅವಕಾಶ ಮಾಡಿಕೊಡಿರಿ. ದೇವರ ಬಲವುಳ್ಳ ವಾಕ್ಯಗಳು ನಿಮ್ಮನ್ನು ರೂಪಾಂತರಗೊಳಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.